ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರ ಹೆಚ್ಚಳ ಆಗುತ್ತಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಕೆಎಸ್ಆರ್ಟಿಸಿ ಸಿದ್ಧತೆ ನಡೆಸುತ್ತಿದೆ. ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಕೆಎಸ್ಆರ್ಟಿಸಿ ಈಗ ಸಿದ್ಧತೆ ನಡೆಸುತ್ತಿದೆ. ತೈಲ ದರ ಹೆಚ್ಚಳವಾದರೆ ಪ್ರಯಾಣದ ದರ ಕೂಡ ಹೆಚ್ಚಳ ಮಾಡೋದು ಅನಿವಾರ್ಯ ಆಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಶೇಕಡಾ 18% ಏನು ಪ್ರಯಾಣದ ದರವನ್ನು ಹೆಚ್ಚಳ ಮಾಡೋದಕ್ಕೆ ಪ್ರಸ್ತಾವನೆ ನಮ್ಮ ಮುಂದೆ ಇದೆ. ಸಾರಿಗೆ ನಿಗಮಗಳು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಇಂಧನ ದರ ಹೆಚ್ಚಳದಿಂದಾಗಿ ಸಾರಿಗೆ ನಿಗಮಗಳು ನಷ್ಟ ಅನುಭವಿಸ್ತಾ ಇದೆ. ಸಾರಿಗೆ ನಿಗಮಗಳ ನಷ್ಟ ಭರಿಸುವಂತಹ ದೃಷ್ಟಿಯಿಂದ ಪ್ರಯಾಣದ ದರವನ್ನು ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ಮಾಡೋದು ಅನಿವಾರ್ಯವಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಕೂಡ ಈಗ ತನ್ನ ಪ್ರಯಾಣದ ದರವನ್ನು ಹೆಚ್ಚಳ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಂಡಂತೆ ಕಾಣಬರ್ತಾ ಇದೆ. ಬಸ್ ಪ್ರಯಾಣ ದರ ಹೆಚ್ಚಳ ಮಾಡೋದ್ರಿಂದ ಮತ್ತೆ ಏನು ವಾಹನ ಸವಾರರಿರ್ತಾರೆ, ಬಸ್ನಲ್ಲಿ ಪ್ರಯಾಣ ಮಾಡೋರಿರ್ತಾರೆ, ಇವ್ರಿಗೂ ಖಂಡಿತ ತೊಂದರೆ ಆಗುತ್ತೆ. ಆದರೆ ಡಿ ಸಿ ತಮ್ಮಣ್ಣ ಅವ್ರು ಹೇಳೋದೇನೆಂದರೆ ತೈಲ ದರ ಹೆಚ್ಚಳ ಆದರೆ ಪ್ರಯಾಣದ ದರ ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ, ಅದು ಅನಿವಾರ್ಯ ಆಗಿದೆ ಅಂತ ಹೇಳಿ ಇವತ್ತು ಬೆಂಗಳೂರಿನಲ್ಲಿ ಸಾರಿಗೆ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇದು ಪ್ರಮಾಣ ನೋಡೋದಾದರೆ ತುಂಬ ಜಾಸ್ತಿ ಅನ್ನಿಸ್ತಿದೆ. ಶೇಕಡಾ 18% ಪ್ರಯಾಣದ ದರ ಹೆಚ್ಚಳ ಮಾಡೋದಕ್ಕೆ ಪ್ರಸ್ತಾವನೆ ಇದೆ ಅಂತೆ. ಎಸ್, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಸೂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಒಂದು ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ, ಇನ್ನೊಂದು ಕಡೆಗೆ ಬಸ್ ಪ್ರಯಾಣ ಜಾಸ್ತಿ, ಹಾಲಿನ ದರ ಜಾಸ್ತಿ, ಒಂದೇ ಸಲ ಈ ರೀತಿ ಬರೇ ರಾಜ್ಯದ ಜನರ ಮೇಲೆ ಹಾಕಿದ್ರೆ ಹೇಗೆ ಅಂತ ಏನ್ ಹೇಳಿದ್ರು ಇವತ್ತು ಸಾರಿಗೆ ಸಚಿವರು? ಇಲಾಖೆಗೆ ಹೊರೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಕೂಡ ಬಸ್ ಟಿಕೆಟ್ ದರ ಹೆಚ್ಚಿಸುವ ಅನಿವಾರ್ಯತೆಯಲ್ಲಿ ಸಿಲುಕಿದ್ದೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಈಗಾಗಲೇ ಹಳೆ ಪ್ರಸ್ತಾವದಲ್ಲಿ ಶೇಕಡಾ 18% ಬಸ್ ಟಿಕೆಟ್ ದರ ಹೆಚ್ಚಿಸುವ ಪ್ರಸ್ತಾವ ಇದೆ. ಈ ಸಂಬಂಧಪಟ್ಟಂತೆ ಇಲಾಖೆ ಉನ್ನತ ಅಧಿಕಾರಿಗಳು ಮತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಜೊತೆ ಒಂದು ಮಹತ್ವದ ಸಭೆ ಮಾಡಿ ಒಂದು ನಿರ್ಧಾರ ತಗೊಳ್ತೇವೆ. ಮುಂದಿನ ವಾರದ ಅಷ್ಟೊತ್ತಿಗೆ ಬಸ್ ಟಿಕೆಟ್ ದರ ಹೆಚ್ಚಿಸುವ ನಿರ್ಧಾರ ಕೂಡ ಮಾಡಿದ್ದೇವೆ. ಈ ಸಂಬಂಧಪಟ್ಟಂತೆ ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆ ಒಂದು ಚರ್ಚೆ ಮಾಡಿ ಇಲಾಖೆಗೆ ಆಗ್ತಿರುವಂತಹ ನಷ್ಟದ ಒಂದು ಸಂಪೂರ್ಣ ವರದಿಯನ್ನ ಮುಂದೆ ಇಟ್ಟು ಟಿಕೆಟ್ ದರ ಹೆಚ್ಚಿಸಬೇಕು ಅನ್ನುವಂತಹ ಅನಿವಾರ್ಯತೆಯನ್ನ ಮುಖ್ಯಮಂತ್ರಿಗಳಿಗೆ ಮನರೇಟ್ ಮಾಡಿಕೊಡ್ತೇವೆ. ಅನಂತರ ಮುಖ್ಯಮಂತ್ರಿಗಳ ತೀರ್ಮಾನದಂತೆ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡ್ತಾ ಇದ್ದೇವೆ. ಯಾಕೆಂತಂದ್ರೆ ಕೇಂದ್ರ ಸರ್ಕಾರ ಈಗಾಗಲೇ ಇಂಧನ ದರಗಳನ್ನ ಪ್ರತಿದಿನ ಹೆಚ್ಚಳ ಮಾಡ್ತಾ ಇದೆ, ಇದು ಇಲಾಖೆಗೆ ಹೊರೆಯಾಗಿ ಪರಿಣಮಿಸಿದೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಮತ್ತೆ ವಿದ್ಯಾರ್ಥಿಗಳ ಬಸ್ ಪಾಸ್ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಅಂತಿಮ ತೀರ್ಮಾನ ಕೈಗೊಳ್ಳಬೇಕು. ಮುಖ್ಯಮಂತ್ರಿಗಳ ಜೊತೆ ಈ ಕುರಿತು ಕೂಡ ಸಭೆ ಮಾಡಿ ಬಸ್ ಪಾಸ್, ಉಚಿತ ಬಸ್ ಪಾಸ್ ಕೊಡುವ ವಿಚಾರದಲ್ಲಿ ತೀರ್ಮಾನ ತಗೋತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಸರ್ಕಾರ ಶೇಕಡಾ 50% ನೆರವು ಕೊಟ್ರೆ ಉಚಿತ ಬಸ್ ಪಾಸ್ ಕೊಡಲು ಸಾಧ್ಯ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಆದ್ರೆ ಸರ್ಕಾರ ಈಗಿನ ಪರಿಸ್ಥಿತಿಯಲ್ಲಿ 10 ನೆರವು ಕೊಡುತ್ತಾ ಅನ್ನುವಂತ ವಿಚಾರ ಗೊತ್ತಾಗ್ತಿಲ್ಲ ನನಗೆ. ಮುಖ್ಯಮಂತ್ರಿಗಳು ಈ ಸಂಬಂಧಪಟ್ಟಂತೆ ನಮಗೆ ಒಂದು ಗ್ಯಾರಂಟಿ ಕೊಟ್ರೆ ಬಸ್ ಪಾಸ್ ಕೂಡ ನಾವು ವಿತರಣೆ ಮಾಡಲು ಸಿದ್ಧ ಅನ್ನುವಂತ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಸಾರಿಗೆ ಸಚಿವರು ಹೇಳಿದ್ರು. ನನಗೆ ಮಸೂದ್, ಈಗ ಕಂಟಿನ್ಯೂಸ್ ಆಗಿ ಒಂದು 20 ಸಲ ಅಂತೂ ಈಗ ಕೇಂದ್ರ ಸರ್ಕಾರ ತೈಲದ ಬೆಲೆಯನ್ನು ಹೆಚ್ಚಿಗೆ ಮಾಡಿದೆ. ಆದರೆ ರಾಜ್ಯದ ಕೈಯಲ್ಲೂ ಒಂದಿಷ್ಟು ಸೆಸ್ ಅನ್ನು ಕಡಿಮೆ ಮಾಡೋದು ಇದೆಯಲ್ಲ. ಕರ್ನಾಟಕದ ತೆರಿಗೆನೂ ಅಂದಾಜು 22 ರೂಪಾಯಿ ವರೆಗೂ ಬರುತ್ತೆ, ಅದನ್ನು ಏನಾದರೂ ಕಡಿಮೆ ಮಾಡಬಹುದಾ? ಆ ರೀತಿಯಾದಂಥ ಪ್ರಸ್ತಾವನೆ ಇದೆಯಾ ರಾಜ್ಯದ ಜನರಿಗೆ? ಏನಾದರೂ ಈ ಹೊರೆ ಕಡಿಮೆ ಮಾಡುವಂತಹ ಪ್ರಸ್ತಾವನೆ ಇದೆಯಾ ರಾಜ್ಯ ಸರ್ಕಾರದ ಮುಂದೆ? ಈಗಾಗಲೇ ಮುಖ್ಯಮಂತ್ರಿಗಳು ಆ ಸಂಬಂಧಪಟ್ಟಂತೆ ಸ್ಪಷ್ಟಪಡಿಸಿದ್ದಾರೆ. ನಿಖಿಲ್, ಯಾವುದೇ ಸೆಸ್ಗಳನ್ನು ಕೂಡ ರಾಜ್ಯ ಸರ್ಕಾರದಿಂದ ಕಡಿತ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಅದರಿಂದ ಬರ್ತಾ ಇರುವಂತಹ ಆದಾಯಕ್ಕೆ ಕಡಿವಾಣ ಹಾಕದಂತಾಗುತ್ತೆ. ಈಗಾಗಲೇ ಬೇರೆ ಬೇರೆ ಅನಗತ್ಯ ವೆಚ್ಚಗಳನ್ನ ಕಡಿತ ಮಾಡ್ತಾ ಇದೆ ಸರ್ಕಾರ. ಈಗ ಇಂಧನ ಮತ್ತೆ ಇಂಧನ ದರದ ಮೇಲೂ ಕೂಡ ರಾಜ್ಯಕ್ಕೆ ಬರ್ತಾ ಇರುವಂತಹ ಆದಾಯ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಆ ವಿಚಾರ ಯಾವುದೇ ಆ ಸಂಬಂಧಪಟ್ಟಂತೆ ಪ್ರಸ್ತಾವ ಸರ್ಕಾರದ ಮುಂದೆ ಇಲ್ಲ. ಇಂಧನ ದರಗಳ ಮೇಲೆ ಏನು ಸರ್ಕಾರ ಸುಂಕ ಹಾಕ್ತಿದೆ ಅದನ್ನ ಕಡಿತ ಮಾಡುವ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಇಂಧನ ಬೆಲೆ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಕ್ ಸಾಧ್ಯ ಇಲ್ಲ. ಆದ್ರೆ ಅದೇ ಬೆನ್ನಲ್ಲೇ ಬಸ್ ಟಿಕೆಟ್ ದರ ಕೂಡ ಹೆಚ್ಚಳ ಮಾಡ್ತೀವಿ ಅಂತ ಸಾರಿಗೆ ಸಚಿವರು
ಹೇಳಿರೋದ್ ನೋಡಿದ್ರೆ ಎಲ್ಲೊಂದ್ ಕಡೆ ಸಾರ್ವಜನಿಕರು ಈ ಹಬ್ಬಕ್ಕೆ ಒಂದ್ ಕಡೆ ಸರ್ಕಾರದಿಂದ ಬರೆ ಬೀಳ್ತಾ ಇದೆ ಅನ್ನುವಂತ ಅನುಮಾನಗಳು ಕೂಡ ಕೇಳಿ ಬರ್ತಾ ಇದಾವೆ. ಆದ್ರೆ ಹಬ್ಬ ಮುಗಿದ ನಂತರ ಬಹುಶಃ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡುವ ಸಾಧ್ಯತೆ ದಟ್ಟವಾಗಿದೆ ನಿಖಿಲ್. ಓಕೆ ಓಕೆ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗಾಗಿ.